ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೇಡಕಿಹಾಳ ಶಮ್ನೆವಾಡಿಯಲ್ಲಿ 2024-25 ಶೈಕ್ಷಣಿಕ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನ. ಕೆಎಎಸ್ ಲಟ್ಟೆ ಶಿಕ್ಷಣ ಸಂಸ್ಥೆಯ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೇಡಕಿಹಾಳ ಶಮ್ನೆವಾಡಿಯಲ್ಲಿ 2024-25 ಶೈಕ್ಷಣಿಕ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 43 ಗುಂಪುಗಳು ಭಾಗವಹಿಸಿದ್ದವು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಯಶಸ್ವಿಗಾಗಿ ವಿಜ್ಞಾನ ಶಿಕ್ಷಕರಾದ ವಿ ಎ ವೆಲ್ಲಾಪುರೆ, ಪಿ ಕೆ ಏಕಾಂದೆ, ಎಸ್ ಎಸ್ ಚೌಧರಿ, ಎ ಎಂ ಕೆಂಪಣ್ಣನವರ್, ಟಿ ಎ ಪಾಟೀಲ್ ಹಾಗೂ ವಿದ್ಯಾರ್ಥಿಗಳು ಪ್ರೋತ್ಸಾಹಿಸಿದರು. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕೆ ಎಸ್ ಲಟ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಟಿ ಎಸ್ ಕಟ್ ಉಪಾಧ್ಯಕ್ಷರಾದ ಪ್ರಶಾಂತ್ ಪಾಟೀಲ್ ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿದರು. ಅದೇ ರೀತಿ ಕನ್ನಡ ಮಾಧ್ಯಮ ಕಾನ್ವೆಂಟ್ ಹಾಗೂ ಆಂಗ್ಲ ಮಾಧ್ಯಮ ಕಾನ್ವೆಂಟ್ ಶಾಲೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿದರು. ಸಂಸ್ಥೆಯ ಬಿ ಎಸ್ ಕಂಪೋಜಿಟ್ ಜೂನಿಯರ್ ಕಾಲೇಜ್ನಲ್ಲಿ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಸಲುವಾಗಿ ನಮ್ಮ ಶಿಕ್ಷಕರು ಬಹಳಷ್ಟು ಶ್ರಮಪಟ್ಟು ಅದೇ ರೀತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದಿಸಿದ್ದಾರೆ. ಬಹಳ ಒಳ್ಳೆಯ ರೀತಿಯಾಗಿ ಎಲ್ಲ ವಸ್ತು ಪ್ರದರ್ಶನವನ್ನು ಮಾಡಿ ನಮ್ಮೆಲ್ಲ ಮ್ಯಾನೇಜ್ಮೆಂಟ್ಗೆ ಸಹ ಅದನ್ನು ಎಲ್ಲರೂ ಪ್ರದರ್ಶಿಸಿ ನಮಗೆ ಇದನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಶ್ರಮದ ಬಗ್ಗೆ ನಮಗೆ ಅತೀವ ಸಂತೋಷವಾಗಿದೆ. ಏಕೆಂದರೆ ಹಳ್ಳಿಯ ನಾಡಿನಲ್ಲಿ ಸಹ ಇವತ್ತು ಇಂದು ಈ ಯುಗದಲ್ಲಿ ವಿಜ್ಞಾನವನ್ನು ಇಷ್ಟೊಂದು ಮಟ್ಟಿಗೆ ತಿಳುವಳಿಕೆ ನೀಡಿದ್ದಾರೆ ಅಂದರೆ ಇದು ನಮಗೆ ಹೆಮ್ಮೆ ಪಡುವಂಥ ವಿಷಯ. ಇದೇ ರೀತಿ ಮುಂದೆ ಸಹ ಅವರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಲಿ, ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಏನು ಬೇಕೋ ಅದೆಲ್ಲ ಸೌಲಭ್ಯವನ್ನು ನಾವು ಕಲ್ಪಿಸಿಕೊಡ್ತೇವೆ ಅಂತ ಹೇಳ್ತೀವಿ.